ಮೊನ್ನೆ ಸಂಜೆ ಆ ಪುಟಾಣಿ ಕಂದಮ್ಮ ಬೋರ್ವೆಲ್ಗೆ ಬಿತ್ತು. ಸರಿಸುಮಾರು 20 ಗಂಟೆಗಳ ಹೋರಾಟ, ಕೊನೆಗೆ ಇಡೀ ನಾಡಿನ ಜನರ ಒಂದು ಪ್ರೀತಿ, ಒಂದು ಪ್ರಾರ್ಥನೆ ಕೊನೆಗೆ ದೇವರಿಗೆ ಕೇಳಿಸ್ತು, ಆ ಹುಡುಗ ಬದುಕಿ ಬಂದ. ಬೋರ್ವೆಲ್ಗೆ ಬಿದ್ದಿದ್ದ ಮಗುವಿನ ಆರೋಗ್ಯದಲ್ಲಿ ಈಗ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಬಹಳ ಖುಷಿ ವಿಚಾರ. ಚೇತರಿಕೆ ಆಗ್ತಾ ಇದೆ ಮಗು, ಆರೋಗ್ಯವಾಗ್ತಾ ಇದೆ ಮಗು. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಾತ್ವಿಕ್ಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಬ್ರೇಕಿಂಗ್ ನ್ಯೂಸ್. ನನ್ ಮಗ, ನನ್ ಕೂಸು, ನನ್ ಕಂದಮ್ಮ ಬದುಕು ಬಂದ್ರೆ ಸಿದ್ಧಾರೂಢ ಸ್ವಾಮೀಜಿಗಳಿಗೆ ನಾವು ಹರಕೆ ಹೊತ್ಕೊಂಡಿದೀವಿ, ಹೋಗ್ ಬರ್ತೀವಿ, ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಹರಕೆ ಹೊತ್ಕೊಂಡಿದೀವಿ ಅಂತೆಲ್ಲ ಹೇಳ್ತಿದ್ರು. ಸಿದ್ಧಲಿಂಗ ಮಹಾರಾಜರನ್ನ ತುಂಬಾ ನಂಬ್ತಾರ ಜನ. ಈಗ ಸಾತ್ವಿಕ್ ಬದುಕಿ ಬಂದಿದ್ದಾನೆ ಹುಡುಗ. ಅಲ್ಲಿ ಯಾರೊಬ್ರು ರೆಸ್ಕ್ಯೂ ಆಪರೇಷನ್ ಅವ್ರು ಹೇಳ್ತಿದ್ರು, ಆ ಹುಡುಗನ ಹೆಸರು ಸಾತ್ವಿಕ್ ಅಲ್ಲ, ಸಾತ್ವಿಕ್ ಬಹದ್ದೂರ್ ಅಂತಿದ್ರು. ಈಗ ಆ ಹುಡುಗ ಸಾತ್ವಿಕ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ, ಬದಲಿಸೋದಕ್ಕೆ, ನಾಮಕರಣ ಮಾಡೋಕೆ ರೆಡಿ ಆಗ್ತಿದ್ದಾರೆ ಸಿದ್ಧಲಿಂಗ. ಯಾಕೆಂದ್ರೆ ಅವರು ನಂಬುವ ಪವಾಡ ಪುರುಷನ ಹೆಸರು. ಮಗುವಿಗೆ ನಾಮಕರಣ ಮಾಡ್ತಿದ್ದಾರೆ, ಮನು ನಾಮಕರಣ ನಾವು ಮಾಡ್ತೀವಿ ಅಂತ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕಂದಮ್ಮನನ್ನ ಬದುಕಿಸ್ಕೊಡ್ಬೇಕು ಅಂತ ದೇವರಲ್ಲಿ ಹರಕೆ ಹೊತ್ತಿದ್ವಿ. ದೀಡ್ ನಮಸ್ಕಾರ ಹಾಕಿ ಮಠದಲ್ಲಿ ತೊಟ್ಲು ಕಟ್ಟಿ ನಾಮಕರಣ ಮಾಡ್ತೀವಿ. ಸಿದ್ಧಲಿಂಗ ಮಹಾರಾಜರ ಪವಾಡದಿಂದ ಮಗ ಬದುಕಿದ್ದಾನೆ. ರಕ್ಷಣೆ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ, ಜಿಲ್ಲಾಡಳಿತಕ್ಕೆ ಧನ್ಯವಾದ ಅಂದ್ರು ಆ ತಾಯಿ. ಚಿಕಿತ್ಸೆ ನೀಡಿದ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಗೂ ಕೂಡ ಧನ್ಯವಾದ ತಿಳಿಸಿದ್ರು. ಈಗಾಗಲೇ ಸಾತ್ವಿಕ್ಗೆ INT ತಜ್ಞರಿಂದ ತಪಾಸಣೆ ನಡೆಸಿದ್ದಾರೆ. ಆ ತಾಯಿ ಮಾತಾಡಿದ್ದಾರೆ, ಹಂಗೆ ನೋಡಕ್ಕೆ ಹೋದ್ರೆ ಸಾತ್ವಿಕ್ನ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ತಾಯಿ ಮಾತಾಡಿದ್ದಾರೆ. ರಿಪೋರ್ಟ್ ನಾರ್ಮಲ್ ಅಂತ ಜಿಲ್ಲಾಸ್ಪತ್ರೆ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಗೊತ್ತಾಯ್ತು ನಿಮ್ ಕಡೆ ಬಂದಿಲ್ರಿ ಅಂತ? ಇಲ್ಲ, ನಮ್ ಕಡೆ ಬಂದಿಲ್ಲ ಅಂತ. ಎಲ್ಲ ಕಡೆ ಮೊದಲಾದ ಊರ್ ಕಡೆ ಎಲ್ಲ ನೋಡಿದವ್ರು ಎಲ್ಲಿ ಕಾಣಿಸ್ಲಿಲ್ಲ. ಪಾಪ ಹೋದ್ರೆ ಕೇಳ ಹೇಗೆ? ಮೊನ್ನೆ ಸಂಜೆ ಆ ಪುಟಾಣಿ ಕಂದಮ್ಮ ಬೋರ್ವೆಲ್ಗೆ ಬಿತ್ತು. ಸರಿಸುಮಾರು 20 ಗಂಟೆಗಳ ಹೋರಾಟ, ಕೊನೆಗೆ ಇಡೀ ನಾಡಿನ ಜನರ ಒಂದು ಪ್ರೀತಿ, ಒಂದು ಪ್ರಾರ್ಥನೆ ಕೊನೆಗೆ ದೇವರಿಗೆ ಕೇಳಿಸ್ತು, ಆ ಹುಡುಗ ಬದುಕಿ ಬಂದ. ಬೋರ್ವೆಲ್ಗೆ ಬಿದ್ದಿದ್ದ ಮಗುವಿನ ಆರೋಗ್ಯದಲ್ಲಿ ಈಗ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಬಹಳ ಖುಷಿ ವಿಚಾರ. ಚೇತರಿಕೆ ಆಗ್ತಾ ಇದೆ ಮಗು, ಆರೋಗ್ಯವಾಗ್ತಾ ಇದೆ ಮಗು. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಾತ್ವಿಕ್ಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಬ್ರೇಕಿಂಗ್ ನ್ಯೂಸ್. ನನ್ ಮಗ, ನನ್ ಕೂಸು, ನನ್ ಕಂದಮ್ಮ ಬದುಕು ಬಂದ್ರೆ ಸಿದ್ಧಾರೂಢ ಸ್ವಾಮೀಜಿಗಳಿಗೆ ನಾವು ಹರಕೆ ಹೊತ್ಕೊಂಡಿದೀವಿ, ಹೋಗ್ ಬರ್ತೀವಿ, ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಹರಕೆ ಹೊತ್ಕೊಂಡಿದೀವಿ ಅಂತೆಲ್ಲ ಹೇಳ್ತಿದ್ರು. ಸಿದ್ಧಲಿಂಗ ಮಹಾರಾಜರನ್ನ ತುಂಬಾ ನಂಬ್ತಾರ ಜನ. ಈಗ ಸಾತ್ವಿಕ್ ಬದುಕಿ ಬಂದಿದ್ದಾನೆ ಹುಡುಗ. ಅಲ್ಲಿ ಯಾರೊಬ್ರು ರೆಸ್ಕ್ಯೂ ಆಪರೇಷನ್ ಅವ್ರು ಹೇಳ್ತಿದ್ರು, ಆ ಹುಡುಗನ ಹೆಸರು ಸಾತ್ವಿಕ್ ಅಲ್ಲ, ಸಾತ್ವಿಕ್ ಬಹದ್ದೂರ್ ಅಂತಿದ್ರು. ಈಗ ಆ ಹುಡುಗ ಸಾತ್ವಿಕ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ, ಬದಲಿಸೋದಕ್ಕೆ, ನಾಮಕರಣ ಮಾಡೋಕೆ ರೆಡಿ ಆಗ್ತಿದ್ದಾರೆ ಸಿದ್ಧಲಿಂಗ. ಯಾಕೆಂದ್ರೆ ಅವರು ನಂಬುವ ಪವಾಡ ಪುರುಷನ ಹೆಸರು. ಮಗುವಿಗೆ ನಾಮಕರಣ ಮಾಡ್ತಿದ್ದಾರೆ, ಮನು ನಾಮಕರಣ ನಾವು ಮಾಡ್ತೀವಿ ಅಂತ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಕಂದಮ್ಮನನ್ನ ಬದುಕಿಸ್ಕೊಡ್ಬೇಕು ಅಂತ ದೇವರಲ್ಲಿ ಹರಕೆ ಹೊತ್ತಿದ್ವಿ. ದೀಡ್ ನಮಸ್ಕಾರ ಹಾಕಿ ಮಠದಲ್ಲಿ ತೊಟ್ಲು ಕಟ್ಟಿ ನಾಮಕರಣ ಮಾಡ್ತೀವಿ. ಸಿದ್ಧಲಿಂಗ ಮಹಾರಾಜರ ಪವಾಡದಿಂದ ಮಗ ಬದುಕಿದ್ದಾನೆ. ರಕ್ಷಣೆ ಮಾಡಿದ ಎಲ್ಲ ಸಿಬ್ಬಂದಿಗಳಿಗೆ, ಜಿಲ್ಲಾಡಳಿತಕ್ಕೆ ಧನ್ಯವಾದ ಅಂದ್ರು ಆ ತಾಯಿ. ಚಿಕಿತ್ಸೆ ನೀಡಿದ ವೈದ್ಯರು ಮತ್ತು ಆಸ್ಪತ್ರೆ ಸಿಬ್ಬಂದಿಗೂ ಕೂಡ ಧನ್ಯವಾದ ತಿಳಿಸಿದ್ರು. ಈಗಾಗಲೇ ಸಾತ್ವಿಕ್ಗೆ INT ತಜ್ಞರಿಂದ ತಪಾಸಣೆ ನಡೆಸಿದ್ದಾರೆ. ಆ ತಾಯಿ ಮಾತಾಡಿದ್ದಾರೆ, ಹಂಗೆ ನೋಡಕ್ಕೆ ಹೋದ್ರೆ ಸಾತ್ವಿಕ್ನ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ತಾಯಿ ಮಾತಾಡಿದ್ದಾರೆ. ರಿಪೋರ್ಟ್ ನಾರ್ಮಲ್ ಅಂತ ಜಿಲ್ಲಾಸ್ಪತ್ರೆ ವೈದ್ಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ.
ಮುಂದ್ ನಿಮ್ಗೆ ಯಾವ ಗೊತ್ತಾಯ್ತು ಅಜ್ಜ ಬಂದ್ರಿ ಹೊಲಕ್ ಕಡಿದು ಸಾತ್ವಿಕ ನಿಮ್ ಕಡೆ ಬಂದಿಲ್ರಿ ಅಂತ ಇಲ್ಲ ನಮ್ ಕಡೆ ಬಂದಿಲ್ಲ ಅಂತ ಎಲ್ಲ ಕಡೆ ಹೊತ್ತಾಗ ಊರ್ ಕಡೆ ಎಲ್ಲ ನೋಡಿದವ್ರಿ ಎಲ್ಲಿ ಕಾಣಿಸ್ಲೇ ಇವ್ರ ಪಪ್ಪ ಹೋದ್ರಿ ಕೇಳ ಹಿಡೇಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.